ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಡುಶಣಾರ್ತಿ. ನಾನು ನಿಮ್ಮ ಶ್ರೀದೇವಿ ಹುಗಾರ್, ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್. ನಿಮ್ಮ ಸಲುವಾಗಿ ಒಂದು ಅದ್ಭುತವಾದ ಗಿಫ್ಟ್ ಅನ್ನು ತಗೊಂಡು ಬಂದಿನ. ಅದು ಯಾವುದು ಗಿಫ್ಟ್ ಅಂದರೆ ನಿಮಗೆ ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿನ. ಅದು ಯಾವುದು ಅಂದರೆ ಇಡೀ ಇಂಡಿಯಾದಲ್ಲಿ ಪ್ರಥಮ ಬಾರಿಗೆ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅನ್ನು ಆನ್ಲೈನಿಗೆ ಕರ್ಕೊಂಡು ಬಂದಿನ. ಆನ್ಲೈನಲ್ಲಿ ಇದೀಗ ಒಂದು ಬ್ಯಾಚ್ ಅನ್ನು ಮಾಡಿ ನಾನು ಸಕ್ಸಸ್ ಆಗಿದ್ದೀನಿ. ಸೊ ಸೆಕೆಂಡ್ ಬ್ಯಾಚ್ 6 ತಿಂಗಳ ನಂತರ ಮತ್ತೆ ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅಲ್ಲಿ ಏನಿದೆ ಏನಿದೆ ಅಂತ ಪ್ರಶ್ನೆ ಮಾಡ್ತಾರ. ನಾನು ಯಾವಾಗಲೂ ಹೇಳ್ತೀನಿ ನೋಡ್ರಿ, ಸಕ್ಕರೆ ರುಚಿ ಆಗಿದೆ ಅಂತೇಳಿ ನೀವೇನಾದರೂ ಕೇಳಿದ್ರೆ ಪದಗಳಲ್ಲಿ ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಅದು ಏನು ಮಾಡಬೇಕಂದ್ರೆ ನಾವು ನಾಲಿಗೆಯ ಮೇಲೆ ಇಡಬೇಕು. ಅದೇ ರೀತಿ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅನ್ನುವಂಥದ್ದು ಅನುಭವ ಮತ್ತು ಅನುಭವಕ್ಕೆ ಸೀಮಿತ ಆಗಿರುವಂಥದ್ದು. ನಾನು ಎಷ್ಟೇ ಪದಗಳಲ್ಲಿ ವರ್ಣನೆ ಮಾಡೋದಕ್ಕೆ ಹೋದರೂ ಸಮೇತ ನನಗೆ ಗ್ಯಾರಂಟಿ ಇದೆ ಅದು ಪೂರ್ತಿಯಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೂ ಒಂದು ಎರಡು ಶಬ್ದಗಳಲ್ಲಿ ಹೇಳ್ತೀನಿ. ನಿಮಗೇನಾದರೂ ಹೆಲ್ತ್ ಪ್ರಾಬ್ಲಮ್ ಇವೆ ನೋಡ್ರಿ, ಅದಕ್ಕೆ 100% ಗ್ಯಾರಂಟಿ ಕೊಡ್ತೀನಿ. ಅದರಿಂದ ನೀವು ದೂರಾಗಿ ಒಳ್ಳೆಯ ಆರೋಗ್ಯ ಪಡೆಯುವಂತಹ ವ್ಯವಸ್ಥೆಯನ್ನು ನಾವು ಮೈಂಡ್ ಟ್ರೈನಿಂಗಲ್ಲಿ ಮಾಡ್ತೀವಿ ಮೊದಲು ಹೆಲ್ತ್. ಎರಡನೇದು ನಿಮಗೆ ವೆಲ್ತ್ ಪ್ರಾಬ್ಲಮ್ ಇದೆ, ಫೈನಾನ್ಸಿಯಲ್ ಬಹಳಷ್ಟು ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಹಣ ಗಳಿಸ್ತಾ ಇಲ್ಲ ಅಂತಿಲ್ಲ, ನಿಮ್ಗೆ ಹಣ ಗಳಿಸ್ತಾ ಇದ್ದೀರಿ ಬಟ್ ಹಣ ಸೋರಿಕೆ ಆಗ್ತಾ ಇದೆ. ಅದು ಎಲ್ಲಿ ಸೋರಿಕೆ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ತರಬೇತಿಯನ್ನು ಕೊಟ್ಟು ಆ ಸೋರಿಕೆಗಳನ್ನು ಅಂದರೆ ಕೆಲಸಕ್ಕೆ ಬಾರದ ಖರ್ಚುಗಳು ಎಲ್ಲೆಲ್ಲಿವೆ ಅನ್ನುವಂಥದ್ದನ್ನು ಪೂರ್ತಿಯಾಗಿ ಆ ವಿಷಯದ ಮೇಲೆ 3 ಡೇಸ್ ಓನ್ಲಿ ಫೈನಾನ್ಸಿಯಲ್ ಅಬಂಡೆನ್ಸ್ ಮೇಲೆ ಮಾತಾಡ್ತೀನಿ ನಾನು. ಸೊ ಹಾಗಾಗಿ ಎರಡನೇದು ಫೈನಾನ್ಸಿಯಲ್ ಗ್ರೋತ್ಗಾಗಿ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ. ಮೂರನೇದು ನಮ್ಮ ಹತ್ರ ಏನಾಗಿದೆ ಇವತ್ತು ಎಲ್ಲಾನು ಇದೆ, ನಮಗೆ ಸುಖ ಶಾಂತಿ ಸಂಪತ್ತು ಎಲ್ಲಾನು ಇದೆ ಬಟ್ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ. ಎಲ್ಲ ವಸ್ತುಗಳಲ್ಲಿ ಸುಖವನ್ನು ಹುಡುಕ್ತಾ ಇದ್ದೀವಿ ನಾವು, ಆದರೆ ವ್ಯಕ್ತಿಗಳಿಂದ ನಾವು ದೂರ ಆಗ್ತಾ ಇದ್ದೀವಿ. ಇವತ್ತು ನಾನಿಲ್ಲಿ ನಿಮ್ಮ ಎದುರಿಗೆ ಕುಂತೀನಿ ಅಂದ್ರೆ ನನ್ನ ದಾಂಪತ್ಯ ಇದೆ ನೋಡ್ರಿ, ಆ ದಾಂಪತ್ಯ ಜಗತ್ತಿನ ಅಪರೂಪದ ದಾಂಪತ್ಯ ಇದೆ. ಅಷ್ಟೊಂದು ಅಡ್ಜಸ್ಟ್ಮೆಂಟ್ ಇದೆ ನಮ್ಮ ಹತ್ರ. ಕಾರಣ ಏನು ಅಂದರೆ ಈ ತರಬೇತಿಗಳನ್ನು ಪಡೆಯುವಾಗ ನಾನು ಕಲ್ತಿದ್ದು ಯಾವುದು ಅಂದ್ರೆ ಯಾವ ಸಂಬಂಧಗಳು ಸರಿಯಾಗಿರೋದಿಲ್ಲ ನೋಡ್ರಿ, ಅವ್ರು ಯಾವುದೇ ಅಚೀವ್ಮೆಂಟ್ಗಳು ಮಾಡುವುದಿಲ್ಲ. ಮಾಡಿದ್ದಾರೆ ಅಂತ ನಮ್ಗೆ ಏನಾದರೂ ಅನಿಸಿದ್ರೆ ಅದು ಭ್ರಮೆ ಮಾತ್ರ, ಸತ್ಯ ಬೇರೆನೇ ಆಗಿರುತ್ತೆ. ಬಹಳಷ್ಟು ಸಲ ಜನರನ್ನು ನೋಡ್ತೀವಿ ಹೊರಗಡೆ ಭಾರಿ ಖುಷಿ ಇರ್ತಾರೆ, ಒಳಗಡೆ ಸಮಸ್ಯೆ ಬಹಳಷ್ಟು ಇರುತ್ತೆ. ಸೊ ಹಾಗಾಗಿ ರಿಲೇಷನ್ಶಿಪ್ ಯಾವ ರೀತಿ ಬಾಂಡ್ ಮಾಡಬೇಕು. ನಾಲ್ಕನೇದು ಬರುತ್ತೆ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿಯ ಸಂಸ್ಕಾರಗಳನ್ನು ಕೊಡಬೇಕು. ಇವತ್ತು ಸಾಕಷ್ಟು ಫೀಸ್ ಕಟ್ಟೋದು ನಮ್ಗೆ ಗೊತ್ತಾಗ್ತಾ ಇದೆ ಬಟ್ ಎಂಥ ಸಂಸ್ಕಾರ ಕೊಡಬೇಕು ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥದ್ದು, ಆನಂತರ ಸಕ್ಸಸ್ ಸಲುವಾಗಿ ಸಾಕಷ್ಟು ಸಲ ನಮ್ಗೆ ಸಕ್ಸಸ್ ಆಗ್ತಾ ಇಲ್ಲ, ಸಕ್ಸಸ್ ಆಗ್ತಾ ಇಲ್ಲ, ನಾನು ಏನು ಮಾಡ್ತೇನೆ ಬರೀ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಹೊರತಾಗಿ ಸಕ್ಸಸ್ ಆಗ್ತಾ ಇಲ್ಲ. ಸೊ ಸಕ್ಸಸ್ಗೆ ಅದರದೇ ಆದ ಸೂತ್ರಗಳಿವೆ, ಅದನ್ನು ನಾನು ನಿಮಗೆ ಕಲಿಸಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕೆ ನಾನು ಕಲಿಸ್ತೀನಿ ಅಂದ್ರೆ ಕರ್ನಾಟಕದಲ್ಲಿ ಮೊದಲ ಸಲ ನಾನು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ತೊಗೊಂಡು ಬಂದಾಗ ನನ್ನ ಹತ್ರ ಏನೂ ಇರಲಿಲ್ಲ, ಯಾವುದು ಸೂತ್ರಗಳು ನನಗೆ ಗೊತ್ತಿರಲಿಲ್ಲ. ಜಸ್ಟ್ ನಾನು ಟ್ರೈನಿಂಗ್ ಮಾಡಿ ಬಂದ ಬಟ್ ಮಾಡ್ತಾ 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 ನನಗೆ ಗೊತ್ತಾಯಿತು ಅಚೀವ್ಮೆಂಟ್ ಮಾಡಬೇಕಂದ್ರೆ ಏನೆಲ್ಲ, ಅದು ಒಂದು ಸೈಂಟಿಫಿಕ್ ಆಗಿರುವಂಥ ಸಾಕಷ್ಟು ಅಂಶಗಳನ್ನು ನಾವು ಕಲಿಬೇಕಾಗುತ್ತೆ. ಸೊ ಹಾಗಾಗಿ ಸಕ್ಸಸ್ ಬೇಕಾದರೆ ಅಲ್ಲೂ ಸಮೇತ ನಾವು ಸಪೋರ್ಟ್ ಮಾಡ್ತೀವಿ. ಆನಂತರ ನೀವೇನಾದರೂ ದುಶ್ಚಟಕ್ಕೆ ಒಳಗಾದರೆ ಅಂದ್ರೆ ಬಿಡಬೇಕಂತ ಏನು ಅಂತೀರಿ ಬಟ್ ಬಿಡೋದಕ್ಕೆ ನಿಮ್ಗೆ ಸಾಧ್ಯ ಆಗೋದಿಲ್ಲ, ಅದರಲ್ಲಿ ಮೊಬೈಲ್ ಗೇಮ್ಸ್ಗಳಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ, ಏನು ತೀನ್ ಪತ್ತಿ ಅದು ಇದು ಏನು ಆಡ್ತಿರ್ತಾರೆ. ಸೊ ಅಂಥದ್ದಲ್ಲಿ ನಾನು ಬಹಳಷ್ಟು ಸಲ ಕೇಳಿನಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಹೋಗ್ಬಿಟ್ಟಿದೆ ಆದ್ರೆ ಮೊಬೈಲ್ ಗೇಮ್ ಆಡೋದು ಇನ್ನೂ ಸಮೇತ ಬಿಡಲಾರ್ದವ್ರು ಬಹಳಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ಇಂಥ ಸಾವಿರಾರು ಪ್ರಶ್ನೆಗಳು ನಿಮ್ಮ ಹತ್ರ ಇದ್ರು ಒಂದು ಸೈಡಿಗಿಡ್ರಿ, ಮೊದಲು ಒಂದು ಜಾಯ್ನ್ ಆಗ್ರಿ. ಈ ಕೆಳಗೆ ಬರ್ತಾ ಇರುವಂಥ ಫೋನ್ ನಂಬರ್ಸ್ ಇವೆ ನೋಡ್ರಿ, ಅದಕ್ಕೆ ಕ್ಲಿಕ್ ಮಾಡ್ರಿ, ಒಂದ್ಸಲ ಎನ್ರೋಲ್ ಮಾಡ್ಕೊರಿ, ಮತ್ತೆ ಮನಿ ಬ್ಯಾಕ್ ಗ್ಯಾರಂಟಿ ಕೊಡ್ತೀನಿ. ಒಂದ್ಸಲ ಬಂದು ನೋಡ್ರಿ ಅಂತಿನ್ನ, ಯಾಕಂದ್ರೆ ಯಾವುದು ನನ್ನ ಜೀವನ ಪರಿವರ್ತನೆ ಮಾಡಿದೆ ಅಂದಮೇಲೆ ನಿಮ್ದು ಮಾಡೇ ಮಾಡುತ್ತೆ. ಯಾಕಂದ್ರೆ ನಾವೆಲ್ಲರೂ ಮನುಷ್ಯರಿದ್ದೀವಿ, ಮನುಷ್ಯ ಜಾತಿ ತಾನು ಒಂದೇ ವಲಂ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಬನ್ನಿ ಬದಲಾಗೋಣ ಅಂತೇಳಿ ಹೇಳ್ತಾ ನಾನು ಆಹ್ವಾನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಶಿವಶರಣಾರ್ಥಿ.